ನಾವೀಗ ಗಾಲ್ ಸ್ಟೋನ್ ಬಗ್ಗೆ ಮಾತಾಡೋಣ. ಪಿತ್ತಾಶಯದಲ್ಲಿ ಹರಳು. ಓಕೆ, ಪಿತ್ತಾಶಯದಲ್ಲಿ ಹರಳು ಅಂದ್ರೆ ಸಾಮಾನ್ಯವಾಗಿ ಪಿತ್ತಾಶಯದಲ್ಲಿ ಕಲ್ಲುಗಳು ಕೂಡೋದು, ಅದು ಒಂದು ಕಲ್ಲಾಗಿರ್ಬೋದು ಅಥವಾ ಮಲ್ಟಿಪಲ್ ಹತ್ತಾರು ಕಲ್ಲುಗಳಾಗಿರ್ಬೋದು. ಹೀಗೆ ಈ ಕಲ್ಲುಗಳು ಯಾಕೆ ಫಾರ್ಮೇಷನ್ ಆಗ್ತವೆ ಮತ್ತೆ ಹೇಗೆ ಫಾರ್ಮೇಷನ್ ಆಗ್ತವೆ ಅನ್ನೋದನ್ನ ನಾವು ನೋಡ್ಬೇಕು. ಪದೇ ಪದೇ ಕಲ್ಲುಗಳಾಗ್ಬೋದು, ಆ ಕಲ್ಲನ್ನ ನಾವು ಕರಗಿಸ್ತಿದ್ರೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಲಿವರ್ ನಿಂದ ಆಕ್ಚುಲಿ ತೈಲ ಏನಿದೆ, ಫ್ಯಾಟ್ ಏನಿದೆ, ಅದು ಪಿತ್ತಾಶಯಕ್ಕೆ ಕಳಿಸಲ್ಪಡುತ್ತೆ. ಲಿವರ್ ನಿಂದ ಫ್ಯಾಟ್ ಎಲ್ಲಿಗೆ ಬರುತ್ತೆ, ಪಿತ್ತಾಶಯಕ್ಕೆ ಬರುತ್ತೆ. ಪಿತ್ತಕೋಶ ಒಂದು ಫ್ಯಾಟ್ ಅಥವಾ ತೈಲ ಅಥವಾ ಕೊಬ್ಬಿನ ಒಂದು ಸಂಗ್ರಹಾಲಯ ಅಂತ ಹೇಳ್ಬೋದು. ಶರೀರಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಇದು ಪಿತ್ತರಸವನ್ನ ಬಿಡುಗಡೆ ಮಾಡ್ತಾ ಇರುತ್ತೆ, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟನ್ನ. ಸೊ ಇದು ಜೀರ್ಣ ವ್ಯವಸ್ಥೆಯ ಮೇಲೆ ಕಮಾಂಡ್ ಹೊಂದಿದೆ, ಅಂದ್ರೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಜೀರ್ಣ ವ್ಯವಸ್ಥೆಯ ಮೇಲೆ. ಯಾವುದು? ಗಾಲ್ ಬ್ಲಾಡರ್, ಪಿತ್ತಕೋಶ. ಅದರ ಜೊತೆಗೆ ಮೇಧೋಜೀರಕದ ರಸ ಕೂಡ ಸೇರಿಸಿ ಸಣ್ಣ ಕರುಳಿಗೆ ಬಂದು ಒದಗಿಸುತ್ತೆ. ಈಗ ಒಂದು ಕಡೆ ಪಿತ್ತಕೋಶದ ರಸ ಬರುತ್ತೆ, ಇನ್ನೊಂದು ಕಡೆ ಪ್ಯಾಂಕ್ರಿಯಾಸ್ ಅಂದರೆ ಮೇಧೋಜೀರಕ ಗ್ರಂಥಿಯಿಂದ ಕೂಡ ರಸ ಬರುತ್ತೆ. ಇದೆರಡೂ ಸೇರಿ ಸಣ್ಣ ಕರುಳಿಗೆ ಒದಗಿಸಲ್ಪಡುತ್ತೆ. ಇದೆರಡು ಸಣ್ಣ ಕರುಳಿಗೆ ಬಂದು ಸೇರುತ್ತೆ, ಅಲ್ಲಿ ಜೀರ್ಣಕ್ರಿಯೆಯಲ್ಲಿ ಇದು ಉತ್ತಮವಾದ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಒಂದು ವೇಳೆ ಕೊಬ್ಬು ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಗಾಲ್ ಬ್ಲಾಡರ್ನಲ್ಲಿ ಅಂದರೆ ಪಿತ್ತಾಶಯದಲ್ಲಿ ಸಂಗ್ರಹ ಆಯಿತು ಅಂದರೆ ಅದೇ ಏನು ಕೊಲೆಸ್ಟ್ರಾಲ್ ಇದೆ, ಅದೇ ಕೊಬ್ಬು ಏನಿದೆ ಅತಿ ಪ್ರಮಾಣದಲ್ಲಿ ಜಮಾವಣೆ ಆದರೆ ಅದು ಕಲ್ಲಿನ ರೂಪ ಪಡೆಯುತ್ತೆ. ಇದನ್ನು ಅಲೋಪತಿಯಲ್ಲಿ ಆಪರೇಷನ್ ಮಾಡಿ ತೆಗಿಬೇಕು ಅಂತಾರೆ. ಆದರೆ ಇದು ಆಪರೇಷನ್ ಏನಿದೆ, ಮೇಜರ್ ಆಪರೇಷನ್ ಖರ್ಚುದಾಯಕ. ಮತ್ತೆ ಒಂದು ನಾವು ಯಾವುದೇ ಒಂದು ಅವಯವವನ್ನು ಅಥವಾ ಗ್ರಂಥಿಯನ್ನು ಶಾಶ್ವತವಾಗಿ ತೆಗೆದುಹಾಕಿದರೆ ಅದರಿಂದ ಶರೀರದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಯಾಕೆಂದರೆ ಇದು ಜೀರ್ಣ ವ್ಯವಸ್ಥೆಯಲ್ಲಿ ಅತಿ ಮುಖ್ಯವಾದದ್ದು. ಯಾವುದು? ಪಿತ್ತಕೋಶದಿಂದ ಬರುವಂಥ ರಸ. ಸೊ ಪಿತ್ತಕೋಶವನ್ನೇ ತೆಗೆದುಹಾಕ್ಬಿಟ್ರೆ ಆ ರಸ ನಮಗೆ ಜೀವಮಾನ ಇಡೀ ಸಿಗೋದಿಲ್ಲ. ಇದರಿಂದ ಬೇರೆ ಬೇರೆ ರೀತಿಯ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಶರೀರದ ಮೇಲೆ. ಆದ್ದರಿಂದ ಆಪರೇಷನ್ಗಿಂತ ಮುಂಚೆ ತಜ್ಞ ವೈದ್ಯರನ್ನು ಸಂಪರ್ಕ ಮಾಡಿ ಅದಕ್ಕೆ ಬೇಕಾದಂಥ ಹೋಮಿಯೋ ಔಷಧಿಯನ್ನು ತಗೊಂಡು ಅದು ಕೊನೆಗೂ ಗುಣ ಆಗದಿದ್ದರೆ ಏನು ಮಾಡ್ಬೋದು, ಆಪರೇಷನ್ಗೆ ನೀವು ಮನಸ್ಸು ಮಾಡ್ಬೋದು. ನಾನೊಬ್ಬರನ್ನು ನೋಡಿದ್ದೇನೆ, ಈಗ ಅವರು ವಯಸ್ಸು ಸುಮಾರು 65, ಸಾಮಾನ್ಯ 40ನೇ ವಯಸ್ಸಿನಲ್ಲಿ ಅವರಿಗೆ ಏನಾಯಿತು, ಪಿತ್ತಕೋಶದಲ್ಲಿ ಕಲ್ಲು ಹುಟ್ಟಲಿಕ್ಕೆ ಶುರುವಾಯಿತು. ಅವರು ಹೋಮಿಯೋಪತಿ ಟ್ರೀಟ್ಮೆಂಟ್ ಇನ್ನೂ ತಗೊಳ್ತಾ ಇದ್ದಾರೆ, ಆದರೆ ಕಲ್ಲು ಇನ್ನೂ ಸಣ್ಣ ಪ್ರಮಾಣದಲ್ಲಿ, ದೊಡ್ಡದು ಸಣ್ಣದಾಗಿದೆ, ಅದು ಸಣ್ಣ ಕಲ್ಲು ಸೈಜ್ನಲ್ಲಿ ಸಣ್ಣದಾಗಿದೆ, ಬಟ್ ಅದು ಪೂರ್ತಿ ಹೋಗಿಲ್ಲ. ಆದರೆ ಅವರಿಗೆ ಅದು ಏನೂ ತೊಂದರೆಯನ್ನು ಕೊಡ್ತಾ ಇಲ್ಲ. ಸೊ ಈ ರೀತಿಯಲ್ಲಿ ಪಿತ್ತಕೋಶದ ಕಲ್ಲು ಸಂಪೂರ್ಣ ಕರಗದಿದ್ರೂ ಕೂಡ ಅದರ ಗಾತ್ರ ಸಣ್ಣದಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಯಾವುದೇ ಕಾಯಿಲೆ 100ಕ್ಕೆ 100 ವಾಸಿ ಆಗುತ್ತಂತ ನಾವು ಭರವಸೆ ಕೊಡೋದು, ಆಮೇಲೆ ಅದು ವಾಸಿ ಆಗದಿದ್ದಾಗ ನಮ್ಮನ್ನು ಬಯಸಿಕೊಳ್ಳೋದು, ಇದು ನನಗಿಷ್ಟ ಇಲ್ಲ. ಆದರೆ ನಿಮ್ಗೆ ಹೇಳ್ತೇನೆ, ಪಿತ್ತಕೋಶದಲ್ಲಿ ಕಲ್ಲು ಫಾರ್ಮೇಷನ್ ಆಯ್ತಂದ್ರೆ ಅದು ಹೋಮಿಯೋ ಔಷಧದಿಂದ ಕರಗುತ್ತೆ. ಸಂಪೂರ್ಣ ಕರಗದಿದ್ರು ಅದರ ಸೈಜ್ ಸಣ್ಣದಾಗುತ್ತೆ, ಆವಾಗ ಅದು ಹಾರ್ಮ್ಫುಲ್ ಆಗಲ್ಲ. ಯಾವುದಕ್ಕೆ? ನಮ್ಮ ಬಾಡಿಗೆ, ಶರೀರಕ್ಕೆ ಅದು ಹಾರ್ಮ್ಫುಲ್ ಅಂದರೆ ತೊಂದರೆದಾಯಕ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸಾಮಾನ್ಯವಾಗಿ ಈ ಕೊಬ್ಬು ಎಲ್ಲಿಂದ ಬರುತ್ತೆ, ಕಬ್ಬು ಮತ್ತೆ ಬೈಲ್ ಸಾಲ್ಟ್ ಅಂತ ಹೇಳ್ತಾರೆ, ಇದು ಎರಡೂ ಸೇರಿ ಕಲ್ಲು ಫಾರ್ಮೇಷನ್ ಆಗುತ್ತೆ. ಇದು ಆಕ್ಚುಲಿ ಲಿವರ್ನಿಂದ ಬರುತ್ತೆ. ಹೀಗೆ ಈಗ ಕೆಲವೊಮ್ಮೆ ಪಿತ್ತಕೋಶ ಸಂಕೋಚಗೊಳ್ಳುತ್ತೆ, ಕಾಂಟ್ರಾಕ್ಷನ್ ಸಂಕುಚಿತ ಆಗೋದು ಅಂದರೆ ಬಾಡಿ ವೆಯ್ಟ್ ಯಾರಲ್ಲಿ ಜಾಸ್ತಿ ಇದೆ ಅವರಲ್ಲಿ ಸಾಮಾನ್ಯವಾಗಿ
ಬೊಜ್ಜು ಶರೀರ ಯಾರ ಶರೀರ ಹೊಂದಿದವರು ಯಾರಿದ್ದಾರೆ ಅವರಲ್ಲಿ ಜಾಸ್ತಿಯಾಗಿ ಇದು ಕಾಣಿಸ್ಕೊಳುತ್ತೆ. ಅಂಥವ್ರು ಏನು ಮಾಡ್ಲಿಕ್ಕೆ ಹೋಗ್ತಾರೆ, ಒಂದೇ ಸಲ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋಕೆ ಹೋಗಿ ಡಯಟ್ ಮಾಡ್ತಾರೆ, ಫುಡ್ ಸರಿಯಾಗಿ ತಿನ್ನೋದಿಲ್ಲ, ಆ ಸಮಯದಲ್ಲಿ ಪಿತ್ತಕೋಶ ಸಂಕೋಚ ಆಗುತ್ತೆ. ಸಂಕುಚಿತಗೊಳ್ತದೆ ಅಂದರೆ ಕಾಂಟ್ರಾಕ್ಷನ್ ಆಗುತ್ತೆ. ಹಾಗೆ ಆಗಲಿಕ್ಕೆ ಬಿಡಬಾರ್ದು. ಇನ್ನು ಆ್ಯಕ್ಚುಲಿ ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರುಳಿನಲ್ಲಿ ಬಿಲಿರುಬಿನ್ ಮತ್ತು ಯೂರಿನ್ ಬಿಲಿ ಬೈಲ್ ಸಾಲ್ಟ್ನಲ್ಲಿ ಸಾಲ್ಟ್ನಲ್ಲಿ ಬಿಲಿರುಬಿನ್ ಇರುತ್ತೆ. ಬಿಲಿರುಬಿನ್ ಪ್ರಮಾಣ ಜಾಸ್ತಿಯಾದಾಗ ಮೂತ್ರ ಹಳದಿ ಮೂತ್ರ ಹೋಗುತ್ತೆ. ಇದನ್ನು ಜಾಂಡಿಸ್ ಅಂತ ಕೂಡ ಕರೀತಾರೆ. ಕಣ್ಣು ಕೂಡ ಹಳದಿ ಆಗುತ್ತೆ. ಸೊ ಇದು ಜಾಂಡಿಸ್ ರೂಪ ಸಹ ಪಡ್ಕೊಳ್ಳುತ್ತೆ. ಸಾಮಾನ್ಯ 80% ಇದರಲ್ಲಿ ಕೇಸಸ್ನಲ್ಲಿ ಕೊಲೆಸ್ಟ್ರಾಲ್ನಿಂದ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ಬಿಲಿರುಬಿನ್ ಎರಡೂ ಇರೋದನ್ನು ನಾವು ನೋಡ್ತೇವೆ. ಕೊಲೆಸ್ಟ್ರಾಲ್ ನಿಂದ ಸ್ಟೋನ್ ಫಾರ್ಮೇಷನ್ ಆಗಿ ಬೈಲ್ ಸಾಲ್ಟ್ ಮತ್ತು ಕೊಲೆಸ್ಟ್ರಾಲ್ ಸೇರಿ ಸಾಲಿಡಿಫೈ ಆಗುತ್ತೆ, ಗಟ್ಟಿಗೊಳ್ಳುತ್ತೆ. ಇದು ಗಟ್ಟಿಗೊಂಡು ಕಲ್ಲಿನ ರೂಪ ಪಡೆಯುತ್ತೆ. ಇದಕ್ಕೆ ನಮ್ಮ ಲೈಫ್ ಸ್ಟೈಲ್ ಅತಿ ಮುಖ್ಯವಾದ ಕಾರಣ ಆಗಿರುತ್ತೆ. ಮತ್ತು ಇದು ದಪ್ಪ ಇರುವಲ್ಲಿ ಬೊಜ್ಜುಮೈಯವರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಔಷಧಿ ಏನು ಅಂತ ಅನ್ನೋದನ್ನು ಈಗ ನೋಡೋಣ. ಇದಕ್ಕೆ ಚೆಲಿಡೋನಿಯಂ 200 ಮತ್ತು ಚೆಲಿಡೋನಿಯಂ ಮತ್ತು ಕೊಲೆಸ್ಟರಿನಿಯಂ ಕಾರ್ಡೂಸ್ ಈ ಔಷಧಿಗಳನ್ನು ತಗೋಬೇಕು. ಆಮೇಲೆ ಬರ್ಬರಿಸ್ ಮದರ್ ಟಿಂಚರ್ ತಗೋಬೋದು. ಆಮೇಲೆ ನೋವಿದ್ರೆ ಬೆಲ್ಲಡೋನನ ಪ್ರತಿ 1/2 ಗಂಟೆಗೊಮ್ಮೆ ಸೇವಿಸಬೇಕು. ಬೆಲ್ಲಡೋನನ ಪ್ರತಿ 1/2 ಗಂಟೆಗೊಮ್ಮೆ ಸೇವಿಸಿದರೆ ನೋವು ಕಡಿಮೆ ಆಗುತ್ತೆ. ನೋವು ಕಡಿಮೆ ಆಗುವವರೆಗೂ ಸೇವಿಸ್ತಾನೆ ಇರಿ, ಏನೂ ಆಗಲ್ಲ ಅದರಿಂದ ಬೆಲ್ಲಡೋನ. ಆಮೇಲೆ ಕೊಲೆಸ್ಟರಿನಮ್ ಅಂತ ಒಂದು ಮೆಡಿಸಿನ್ ಬರುತ್ತೆ, ಅದನ್ನು ತಗೋಬೇಕಾಗುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಎಲ್ಲ ಅದರಿಂದ ಉತ್ಪತ್ತಿ ಆಗ್ತಾ ಇದ್ರೆ ಲೈಕೋಪೋಡಿಯಂ ಮತ್ತು ನಕ್ಸೋಮಿಕ ತಗೋಬೇಕಾಗುತ್ತೆ. ಹೀಗೆ ಲಕ್ಷಣವನ್ನು ಅನುಸರಿಸಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕು. ಇದು ಗಾಲ್ ಸ್ಟೋನ್ ಪಿತ್ತಾಶಯದಲ್ಲಿ ಕಲ್ಲು ಹೋಮಿಯೋ ಔಷಧಿ ಬಗ್ಗೆ ನಾನು ಒಂದಿಷ್ಟು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಸೊ ಇದರ ಜೊತೆಗೆ ಪಿತ್ತಾಶಯ ಈ ಭಾಗದಲ್ಲಿ ಬರುತ್ತೆ, ಇಲ್ಲಿ ಬಲಭಾಗದಲ್ಲಿ ಪಕ್ಕೆಲು ಎಂಡ್ ಆಗುತ್ತಲ್ಲ, ಸಾಮಾನ್ಯವಾಗಿ ಈ ಜಾಗದಲ್ಲಿ ಬರುತ್ತೆ. ಎಂಡ್ ಆದ್ಮೇಲಲ್ಲ, ಅದ್ರ ಒಳಗೂ ಇರುತ್ತೆ, ಹೊರಗಡೆನೂ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅದು ಏನಾದರೂ ಅದಕ್ಕೆ ಇನ್ಫ್ಲಾಮೇಷನ್ ಆಗಿದೆ, ಊದ್ಕೊಂಡಿದೆ ಅಂದರೆ ಯಾವುದು ಲಿವರ್, ಅದು ಕೆಳಗಡೆ ಒತ್ತಿದಾಗ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಬೇರೆ ವಿಷಯ. ಅದು ಲಿವರ್ ಆ್ಯಕ್ಚುಲಿ ಫ್ಯಾಟನ್ನು ಕೊಬ್ಬನ್ನು ಪಿತ್ತಾಶಯಕ್ಕೆ ರವಾನಿಸುತ್ತೆ. ಪಿತ್ತಾಶಯ ಅದನ್ನು ಶರೀರಕ್ಕೆ ಅಗತ್ಯ ಬಿದ್ದಾಗಲೆಲ್ಲ ಅದು ಸಣ್ಣ ಕರುಳಿಗೆ ಬಿಡುಗಡೆ ಮಾಡುತ್ತೆ. ಆದ್ದರಿಂದ ಪಿತ್ತಾಶಯ ಏನು, ಅದು ಕೊಬ್ಬಿನ ಒಂದು ಸಂಗ್ರಹಾಲಯ ಅಂತ ಹೇಳ್ಬೋದು. ಸ್ಟೋರ್ ರೂಮ್, ಕೊಬ್ಬನ್ನು ಸ್ಟೋರ್ ಮಾಡುವಂಥ ಒಂದು ರೂಮ್ ಆಗಿರುತ್ತೆ. ಸೊ ಇದನ್ನು ಸ್ಟೋರ್ ರೂಮ್ ಅಂತ ಹೇಳ್ಬೋದು. ಇದರಲ್ಲಿ ಬೈಲ್ ಸಾಲ್ಟ್ ಅಥವಾ ಬೈಲ್ ಡಕ್ಟ್ ಮತ್ತು ಇದಿರುತ್ತೆ, ಯಾವುದಿರುತ್ತೆ, ಫ್ಯಾಟ್ ಇರುತ್ತೆ, ಕೊಬ್ಬಿರುತ್ತೆ. ಸೊ ಇದಕ್ಕೆ ಇದಕ್ಕೆ ಕೊಲೆಸ್ಟರಿನಮ್ ಅನ್ನುವ ಮೆಡಿಸಿನ್ ಕೂಡ ಉಪಯುಕ್ತ ಆಗುತ್ತೆ. ಇಷ್ಟು ಹೇಳ್ತಾ ಮತ್ತು ಗಾಲ್ ಸ್ಟೋನಿಗೆ ಸಾಮಾನ್ಯವಾಗಿ ನಾವು ಎಲ್ಲಿ ಲಿವರ್ ಬರುತ್ತೆ ಆ ಜಾಗದಲ್ಲಿ ಒಂದು ದೊಡ್ಡ ಮ್ಯಾಗ್ನೆಟ್ ಇದೆ, 4 ಇಂಚು ಅಗಲ 6 ಇಂಚು ಉದ್ದದ ಒಂದು ಫ್ಲ್ಯಾಟ್ ಮ್ಯಾಗ್ನೆಟನ್ನು ಬೆಲ್ಟ್ ಮಾಡಿ ಕಟ್ಕೊಂಡ್ರೆ, ದಿನಕ್ಕೆ ಬೆಳಿಗ್ಗೆ 1-2 ಗಂಟೆ ಸಂಜೆ 1-2 ಗಂಟೆ ಕಟ್ಕೊಂಡ್ರೆ ಅದು ಕೂಡ ಗಾಲ್ ಸ್ಟೋನ್ ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಕಿಡ್ನಿ ಸ್ಟೋನ್ ಇದನ್ನು ಕಂಪ್ಲೀಟ್ ಕರಗಿಸಲ್ಪಡುತ್ತೆ. ಗಾಲ್ ಸ್ಟೋನ್ನಲ್ಲಿ ಇನ್ನೂ ಪರಿಪೂರ್ಣವಾದ ಒಂದು ರಿಸಲ್ಟ್ ನನಗೆ ಸಿಕ್ಕಿಲ್ಲ, ಆದರೆ ನೋವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಯಾರಿಗೆ ಗಾಲ್ ಸ್ಟೋನ್ ಈ ಭಾಗದಲ್ಲಿ ಏನು ನೋವು ಬರ್ತಾ ಇತ್ತು ಅದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಸೊ ಆದಷ್ಟು ಮಟ್ಟಿಗೆ ನೀವು ಆಪರೇಷನನ್ನು ಅವಾಯ್ಡ್ ಮಾಡುವ ಮಟ್ಟಿಗೆ ಯೋಚನೆ ಮಾಡೋದು ಒಳ್ಳೆಯದು. ಯಾಕೆಂದರೆ ಪಿತ್ತಕೋಶ ನಮಗೆ ನಮ್ಮ ಶರೀರಕ್ಕೆ ಯಾವಾಗಲೂ ಪಿತ್ತದ ರಸ ಜೀರ್ಣಕ್ರಿಯೆಗಾಗಿ ಬೇಕೇ ಬೇಕಾಗುತ್ತೆ. ಆದ್ದರಿಂದ ಅದನ್ನು ಪರ್ಮನೆಂಟಾಗಿ ತೆಗೆದುಹಾಕೋದು ಒಂದು ರೀತಿಯಲ್ಲಿ ತಪ್ಪು. ಇದು ಬೇರೆ ಇನ್ಯಾವುದಾದ್ರೂ ಲಾಂಗ್ ಟರ್ಮ್ನಲ್ಲಿ ಅಂದರೆ ತುಂಬ ಲಾಂಗ್, ಈಗ 40 ವರ್ಷ ವಯಸ್ಸಿನಲ್ಲಿ ಪಿತ್ತಕೋಶ ತೆಗೆದುಹಾಕಿದರೆ ನಿಮಗೆ 70, 60 ಅಥವಾ 70ನೇ ವಯಸ್ಸಿನಲ್ಲಿ ಬೇರೆ ಏನಾದರೂ
ತೊಂದರೆಗಳು ಕಾಣಿಸಿಕೊಳ್ಬೋದು. ಯಾಕಂದರೆ ಪಿತ್ತಾಶಯ ಅನ್ನೋದು ಶರೀರಕ್ಕೆ ಅಗತ್ಯವಿರುವ ಅತ್ಯಂತ ಒಂದು ಉಪಯುಕ್ತವಾದ ಒಂದು ಗ್ರಂಥಿ. ಸೊ ಅದನ್ನು ತೆಗೆದುಹಾಕೋಕ್ಕಿಂತ ಮುಂಚೆ ನೀವು ಇದರಲ್ಲಿ ಟ್ರೈ ಮಾಡಿ ನೋಡಿ, ಯಾವುದರಲ್ಲಿ, ಹೋಮಿಯೋಪತಿಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ಇದನ್ನು ಕಂಡು ಹಿಡಿಬೇಕಾದ್ರೆ ಇದಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಬ್ಲಡ್ ಟೆಸ್ಟ್, ಆಮೇಲೆ MRI ಸ್ಕ್ಯಾನ್ ಇವೆಲ್ಲ ಮಾಡಿ ನೋಡ್ತಾರೆ. ಆದರೂ ಭಯ ಪಡೋದು ಬೇಡ. ಸಾಮಾನ್ಯವಾಗಿ ನೀವು ಹೋಮಿಯೋಪತಿಯ ಮೇಲೆ ನಂಬಿಕೆ ಇಡಿ. ಏನಾದರೂ ಇದರ ಬಗ್ಗೆ ಏನು ಸಮಸ್ಯೆ ಇದ್ದರೆ ನನ್ನನ್ನು ಸಂಪರ್ಕಿಸಿ, ನಾನು ಇದನ್ನು ವಾಸಿಪಡಿಸ್ತೇನೆ ಅಂತ ನಿಮಗೆ ಭರವಸೆಯನ್ನು ಕೊಡ್ತೇನೆ. ಇಷ್ಟು ಹೇಳ್ತಾ ನನ್ನ ಈ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ನಿಮಗೆ ಬೈಲ್ಸ್ಟೋನ್ ಬಗ್ಗೆ ಇಷ್ಟು ತಿಳುವಳಿಕೆ ಕೊಟ್ಟಿದ್ದೇನೆ, ಇದು ನಿಮಗೆ ತುಂಬ ಉಪಯುಕ್ತ ಅಂತ ತಿಳಿತೇನೆ. ಯಾಕೆಂದರೆ ಕನ್ನಡದಲ್ಲಿ ಹೋಮಿಯೋಪತಿ ಔಷಧಿಯ ಮೇಲೆ ಹೆಚ್ಚು ವಿಡಿಯೋಗಳು ಇದ್ದಿರೋದಿಲ್ಲ. ಆದ್ದರಿಂದ ದಯವಿಟ್ಟು ನನ್ನನ್ನು ಎಂಕರೇಜ್ ಮಾಡಿ, ನನ್ನ ಇದನ್ನು ಯಾವುದನ್ನು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಇದನ್ನು ಕೂಡ ಬಟನನ್ನು ಕೂಡ ಒತ್ತಿ, ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನನಗೆ ಎಂಕರೇಜ್ಮೆಂಟ್ ಕೊಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ನಾನು ಈ ಭಾಷಣ ಮುಗಿಸ್ತೇನೆ. ನನ್ನ ಫೋನ್ ನಂಬರ್ ಅಥವಾ ವಾಟ್ಸ್ಆ್ಯಪ್ ನಂಬರ್ +91 934 22 55 080. ಸೊ ಪಿತ್ತಕೋಶದ ಯಾವುದೇ ತೊಂದರೆ ಇದ್ದರೆ, ಕಲ್ಲಿನ ತೊಂದರೆ ಇದ್ದರೆ ನನ್ನನ್ನು ಸಂಪರ್ಕಿಸಿ ಅದನ್ನು ವಾಸಿಪಡಿಸೋಣ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ನಮಸ್ಕಾರ.